ಕೊರೋನಾ ಮಹಾಮಾರಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೋಲಾರ ಪಟ್ಟಣದಲ್ಲಿ ತಹಸೀಲ್ದಾರ್ ಎಂಎಸ್ ಭಗವಾನ್ ನೇತೃತ್ವದಲ್ಲಿ ತುರ್ತು ಸಭೆಯನ್ನು ಕರೆಯಲಾಯಿತು. ಇನ್ನು ಸಭೆಯಲ್ಲಿ ಮಾತನಾಡಿದ ಅವರು, ಯಾರು ಮನೆ ಬಿಟ್ಟು ಹೊರಗೆ ಬರಬೇಡಿ. ನಿಮಗೆ ದಿನನಿತ್ಯ ಅವಶ್ಯ ದಿನಸಿ ತರಕಾರಿ ಹಾಲು ಸೇರಿದಂತೆ ನಿಮ್ಮ ಮನೆಗೆ ಒದಗಿಸುವ ಕಾರ್ಯ ತಾಲೂಕು ಆಡಳಿತ ಮಾಡುತ್ತಿದೆ. ಇನ್ನು ಪಟ್ಟಣದಲ್ಲಿ ಯಾವುದೇ ಕೆಲಸವಿಲ್ಲದೆ ಬೇಕಾಬಿಟ್ಟಿಯಾಗಿ ಕೆಲವೊಂದಿಷ್ಟು ಜನ ಓಡಾಡುತ್ತೀರಿ. ಸಂಜೆ ಆದರೆ ಸಾಕು, ರಸ್ತೆಗೆ ಬಂದೇ ಬಂದಿದ್ದು. ಅದಕ್ಕೆ ನಾವು ಯಾವುದೇ ಮುಲಾಜಿಲ್ಲದೆ ಸೂಕ್ತ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಈಗ ನಿನ್ನೆ ತನ ಕ್ರೀಡೆ ಚಾಲು ಆಗಿದ್ದರೆ ಕ್ರೀಡೆಗಳಿಗೆ ಪ್ರತಿಯೊಂದು ಬಡಾವಣೆಯಲ್ಲಿ ಅಂತ ಚಾಲಿಸ್ತಾ ಇದ್ವಿ. ಆಯ್ನಲ್ಲಿ ಚಾಲೋದು ಬಳಿಕ ಚಾಲು. ಆದರೂ ಜನ ಈ ಪೊಲೀಸ್ ಇಲಾಖೆಗೆ ತೊಂದರೆ ಏನಾಗ್ತಾ ಇದೆ, ಜನ ಸುಮ್ಮನೆ ಕ್ರೀಡೆಗೆ ಹೋಗ್ತೀನಿ, ಕಾಯಿಪಲ್ಲೆ ಹೋಗ್ತೀನಿ, ಪಡ್ರೋ ಪಂಪಿಗೆ ಹೋಗ್ತೀನಿ, ಅದಕ್ಕೆ ಹೋಗ್ತೀನಿ, ಇದಕ್ಕೆ ಹೋಗ್ತೀನಿ ಅಂತ ಹೊರಗಡೆ ಬರ್ತಾರೆ. ಯಾಕಂದರೆ ಮೇನ್ ದೇಶ ಮಾನ್ಯ ಪ್ರಧಾನಮಂತ್ರಿ ಮತ್ತು ಕರ್ನಾಟಕ ಸರ್ಕಾರ ಹೇಳ್ತಾರೆ, ನೀವು ಎಷ್ಟು ಮನೆಯೊಳಗೆ ಇರ್ತೀರಿ ಅಷ್ಟು ಈ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ನೀವು ನಾವು ಕೂಡ ಹೊರಗೆ ಬಂದಿದ್ರೆ ಮತ್ತೆ ಯಥಾಸ್ಥಿತಿ ಆಗುವಂಥ ಚಾನ್ಸಸ್. ಅದಕ್ಕೆ ನಿಮ್ಗೆ ಸಾಧ್ಯವಾದಷ್ಟು ಯಾವುದೇ ಕೆಲಸಕ್ಕೆ ಹೊರಗೊಳಕೊಳ್ಳಿ. ನಿಮ್ಗೆ ಸೇವೆ ಮಾಡಲಿಕ್ಕೆ ನಾವು ಅಧಿಕಾರಿಗಳು ನಾವು ಇಲಾಖೆ ಬರೋದು. ಅದಕ್ಕೆ ದಯವಿಟ್ಟು ಇದು ಏನು ಮಾಡಿದ ಹೆಸರು ಆಗಿದಂತೆ ಏನು ನಾವು ರೀಚ್ ಮಾಡಿದ್ರೆ ಕ್ರೀಡೆಗಳು ಅವ್ರ ಫೋನ್ ನಂಬರು ಮತ್ತು ಅವ್ರ ಹೆಸರುಗಳನ್ನು ಕೂಡ ಡಿಸ್ಪ್ಲೇ ಮಾಡ್ತೀವಿ. ಇವ್ರ ಜನ ತಂಗ ನೋಡ್ಕೊಂಡು ನೀವು ಮನೆಯೊಳಗೆ ಕುತ್ಕೊಂಡು ಫೋನ್ ಮಾಡಿ ಅವ್ರಿಗೆ ಆರ್ಡರ್ ಇದ್ದರೆ ಅವ್ರ ಮನೆಗೆ ಸಪ್ಲೈ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಅಂದರೆ ಯಾರು ಕೂಡ ಆ ವಸ್ತು ಈ ವಸ್ತು ಅಂತ ಹೊರಗಡೆ ಬರುವುದು ಅವಶ್ಯಕತೆ ಇಲ್ಲ. ಪ್ರತಿಯೊಂದು ವಸ್ತುವನ್ನು ನಿಮ್ಮ ಮನೆ ಬಾಗಿಲಿಗೆ ಮುಟ್ಟಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ತಯಾರಾಗ್ತಾ ಇದ್ದೀವಿ. ಅವರು ಕೂಡ ಅವರಿಗೆ ಮನವೊಲಿಸಿಕೆ ಎಲ್ಲರೂ ಮಾಡ್ತಾರೆ. ಯಾಕೆ ನೀವು ಕೂಡ ಅಷ್ಟೇ ಏನು ದೇಶದ ಸೇವೆ ಮಾಡಲಿಕ್ಕೆ ತಯಾರಾಗಿ ಉದ್ದೇಶ ಪಡಿಸಿದ್ದನ್ನು ದುರುಪಯೋಗ ಮಾಡ್ಕೊಳ್ಬೇಡ. ನಮ್ಮ ಇದು ಸೇವಾ ಜನ ಇಂಥ ಅಘೋಷಿತ ಪ್ರದೇಶದಲ್ಲಿದ್ದಾಗ ನಾವು ಯಾವ ರೀತಿ ನಮ್ಮ ಮನಸ್ಸಿನ ಸೇವೆ, ನಮ್ಮ ಧನ ಸಹಾಯ, ನಮ್ಮ ಆಹಾರ ಸಹಾಯ ಯಾವ ರೀತಿ ಮಾಡ್ತೀವಿ ಅನ್ನೋದು ಕೂಡ ನಮಗೆ ಗೊತ್ತದೆ. ಅದಕ್ಕೆ ದಯವಿಟ್ಟು ಆ ದೃಷ್ಟಿ ಇಟ್ಕೊಂಡು ನೀವು ವ್ಯಾಪಾರ ಮಾಡಲಿಕ್ಕೆ ನೋಡ್ಕೊಂಡ್ಬಿಡ್ತೀವಿ. ಸೂಚನೆ ನೀಡಲು ಅದನ್ನೆಲ್ಲ ನಾವು ಪಾಲನೆ ಮಾಡೋಣ. ನೀವು ಎಲ್ಲ ಹಿರಿಯರಿದ್ದೀರಿ, ನಿಮ್ಗೆ ಮೆಂಬರ್ಸ್ ಇದ್ದೀರಿ, ಎಲ್ಲ ವಾರ್ಡಲ್ಲಿ ನೀವು ತಿಳಿಸಿ ಹೇಳಿ. ನಿಮ್ಗೇನೇ ಸಮಸ್ಯೆಗಳಿದ್ರೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ನಿಮ್ಗೆಲ್ಲ ನಮ್ಗೆ ಸರ್ಕಾರ ಕೊಡ್ತಾ ಇದೆ. ಯಾರು ಪ್ಯಾನಿಕ್ ಆಗಲಿ ಯಾವ್ದೆಲ್ಲ ಅಂತ ನೋಡ್ಕೊಂಡು ಹೋಗೋರು ಬರೋರು ಇದ್ರಿ. ನಾನು ಸುಮಾರು ನೋಡಿದ್ದೀನಿ. ನಮಗೇನು ಉಪಯೋಗ ಆಗುವಂತ ವಸ್ತುಗಳು ಏನಲ್ಲ, ನಾವು ಯಾರು ತಾಲೂಕು ಆಡಳಿತ ಆಗಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನಾವು ಯಾರಿಗೆ ತೋರಬೇಕು, ಹಿರಿಯರಲ್ಲಿ ಹಾಗೆ ಮಹಿಳೆಯರಲ್ಲಿ ನಮಗೂ ಎಲ್ಲ ಗೊತ್ತಾಗುತ್ತೆ. ನಮಗೂ ಮಾರಿ ಅಂತ ಇದೆ, ನಾವು ಜನರನ್ನೇ. ನಮ್ಗೆ ಏನಲ್ಲ, ನಾವು ನಮಗೊಂದೊಂದು ಚೌಕಟ್ಟಿನೊಳಗೆ ನಮ್ದು ಜವಾಬ್ದಾರಿ ಕೊಟ್ಟಿರ್ತಾರೆ. ಅದನ್ನ ನೀವು ನಾನು ಸಾಕಷ್ಟು ಜನ ನೋಡ್ತಾ ಇದ್ದೀನಿ. ಬೈಕ್ನ ತಿರ್ಬೇಡ್ರಪ್ಪ ಅಂದ್ರೆ ನಿನ್ನ ಆಯ್ಕೆ ಮತ್ತೊಂದು ಹಿಂಗೆ ಬರ್ತೇವೆ. ಒಂದ್ಸಲ ಬರ್ತಪ್ಪ ಅಂದ್ರೆ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಅವಾಗ ನಮ್ ಕೈ ಮೀರಿ ಹೋಗ್ಬಿಡ್ತದ. ಅವಾಗ ಯಾವಾಗ ಕೈ ಮೀರಿ ಹೋದಾಗ ಯಾರಿಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅದಕ್ಕೆ ನೀವು ಎಷ್ಟು ಸಹಕಾರ ಕೊಡ್ತೀರಿ, ನಮ್ ಏನ ಸಹಾಯ ಇದೆಯಲ್ಲ ಅದೇನು ನಮ್ಗೆ ಏನ್ ಮಾಡ್ಬೇಕು, ನಮ್ ಇಲಾಖೆಯಿಂದ ಚಂದ್ರ ತಾಲೂಕು ಆಡಳಿತ ನಿಮ್ಗೆ ಎಲ್ಲಾ ವ್ಯವಸ್ಥೆ ಮಾಡ್ಬೇಕು. ಯಾರಿಗೂ ನಮ್ ಮನ್ಯಾಗ ಇದು ಸಿಕ್ಕಿಲ್ಲ, ಹಾಲು ಸಿಕ್ಕಿಲ್ಲ, ತರಕಾರಿ ಸಿಕ್ಕಿಲ್ಲ ಅಂತೇಳಿ ಯಾರು ಅನ್ಕೊಳ್ಬೇಡ. ಅವ್ರಿಗೆಲ್ಲ ನಿಮ್ ತರಕಾರಿಗಳು ಮನೆಗೆ ಬರಂಗ ವ್ಯವಸ್ಥೆ ಮಾಡ್ತೀವಿ, ರೇಷನ್ ಆಗಲಿ ಎಲ್ಲಾನು ವ್ಯವಸ್ಥೆ ಮಾಡ್ತೀವಿ. ನೀವು ನಮ್ಗೆ ಸಹಕಾರ ಕೊಡಬಹುದು. ಹಬ್ಬಗಳ ಪ್ರಯುಕ್ತ ಧಮಾಕಾ ಸೇಲ್, ಮಹಿಳೆಯರ ಮನ ಗೆಲ್ಲುವ ಆಕರ್ಷಣೀಯ ವಿವಿಧ ವೆರೈಟಿ ಸಾರಿಗಳು. ನಗರದ ಸಿದ್ದೇಶ್ವರ ದೇವಸ್ಥಾನದ ಗುರುಕುಲ್ ರಸ್ತೆಯಲ್ಲಿರುವ ದೇವಿ ಸಿಲ್ಕ್ಸ್ ಅಂಡ್ ಸಾರೀಸ್, ಸೀರೆ ಪ್ರತಿಯೊಂದು ಮಹಿಳೆಯರ ಸೌಂದರ್ಯದ ಉಡುಪಾಗಿದೆ. ಹಬ್ಬಗಳ ಪ್ರಯುಕ್ತ ಧಮಾಕಾ ಸೇಲ್ ನೀಡುತ್ತಿದ್ದು ಹೊಸ ಡಿಸೈನ್ಗಳನ್ನೊಳಗೊಂಡ ಎಕ್ಸ್ಕ್ಲೂಸಿವ್ ಸಾರೀಸ್, ವೆಡ್ಡಿಂಗ್ ಸಾರೀಸ್, ಕಾಂಚಿಪುರಂ ಸಿಲ್ಕ್ ಸಾರೀಸ್, ಸಾಫ್ಟ್ ಸಿಲ್ಕ್ ಸಾರೀಸ್, ಬನಾರಸ್ ಸಾರಿ, ಫ್ಯಾನ್ಸಿ ಕಾಟನ್ ಸಾರಿ, ಕಾಟನ್ ಸಾರಿ ಹಾಗೂ ನವೀನ ಮಾದರಿಯ ಹೊಸ ಡಿಸೈನಿಂಗ್ ಒಳಗೊಂಡ ಡ್ರೆಸ್ ಮೆಟೀರಿಯಲ್ಸ್, ವೆಡ್ಡಿಂಗ್ ಗಾಗ್ರಾ, ಡಿಸೈನರ್ ಸೇರಿದಂತೆ ವಿವಿಧ ನೂತನ ವಿನ್ಯಾಸದ ಸಾರಿಗಳು ಲಭ್ಯ. ನೀವು ಅಂದ ಚಂದದ ಸಾರಿ ಕೊಳ್ಳಲು ಉತ್ಸುಕರಾಗಿದ್ದೀರಾ? ಹಾಗಾದ್ರೆ ಇಂದೇ ಸಂಪರ್ಕಿಸಿ ದೇವಿ ಸಿಲ್ಕ್ಸ್ ಅಂಡ್ ಸಾರೀಸ್, ಶ್ರೀ ಸಿದ್ದೇಶ್ವರ ದೇವಸ್ಥಾನ ರಸ್ತೆ ಎಳಮೇಲಿ ಕಾಂಪ್ಲೆಕ್ಸ್ ಅಪೋಸಿಟ್ ತನಿಷ್ಕ ಶೋರೂಮ್, ಗುರುಕುಲ್ ರಸ್ತೆ, ವಿಜಯಪುರ. ಮೊಬೈಲ್ ನಂಬರ್ 9448380785 ಹಾಗೂ 7899975695. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.